योगेन चित्तस्य पदेन वाचां मलं शरीरस्य च वैद्यकेन योपाकरोत्तं प्रवरं मुनीनां पतञ्जलिं प्राञ्जलिरानतोऽस्मि। गुरुर्ब्रह्मा गुरुर्विष्णु गुरुर्देवो महेश्वरः गुरुसाक्षात् परब्रह्म तस्मै श्रीगुरवे। ಯೋಗವನ್ನು ಸಾಮಾನ್ಯವಾಗಿ ನಾವು ಏನು ಅನ್ಕೊಂಡ್ಬಿಟ್ಟಿದ್ದೀವಿ ಅಂತಂದ್ರೆ, ಯೋಗ ಅಂದ್ರೆ ಯೋಗಾಸನ, ಅದು ಇಲ್ಲಾಂದ್ರೆ ಪ್ರಾಣಾಯಾಮ, ಅದು ಬಿಟ್ಟರೆ ನಮಗೆ ಮೂರನೇದು ಗೊತ್ತಿಲ್ಲ. ಮೂರನೇ ಆಯಾಮ ಇದೆ ಅಂತಂದ್ರೆ ಗೊತ್ತಿಲ್ಲ ಎಷ್ಟೋ ಜನರಿಗೆ. ಯಾಕೆಂದ್ರೆ ಯೋಗ ಅಂತಂದ್ರೆ ಕೈ ಮೇಲೆ ಕೆಳಗೆ ಮಾಡೋದು, ಆ ಕಡೆ ಈ ಕಡೆ ಮಾಡೋದು, ಶರೀರ ಬಗ್ಸೋದು, ಹೀಗೆ ಜಿಮ್ ನಲ್ಲಿ ಬೇರೆ ಜಿಮ್ಗಳಲ್ಲಿ ವ್ಯಾಯಾಮ ಮಾಡ್ತಾರಲ್ಲ, ವ್ಯಾಯಾಮಕ್ಕೂ ಯೋಗಕ್ಕೂ ವ್ಯತ್ಯಾಸ ಇದೆ. ಯೋಗ ಅಂತಂದ್ರೆ ನಿನ್ನೆ ನಾನು ಬೇರೆ ಇನ್ನೊಂದು ವಿಡಿಯೋದಲ್ಲಿ ಹೇಳಿದಾಗ ಯುಜ್ ಅಂತಂದ್ರೆ ಸಂಸ್ಕೃತ ಹೊರಡೋದು, ದೇಹ ಮತ್ತು ಮನಸ್ಸನ್ನು ಸೇರಿಸುವಂತಹ ಒಂದೊಂದು ಸೌಹಾರ್ದಯುತವಾಗಿ ನಡೆಸುವಂತಹ ಜೀವನ ನಡೆಸುವಂತಹ ಎರಡನ್ನು ಬೆಸೆಯುವಂತಹ ಒಂದು ಒಂದು ಪ್ರಕ್ರಿಯೆ, ಅದೊಂದು ಟೆಕ್ನಿಕ್. ಆ ಟೆಕ್ನಿಕ್ ಅನ್ನ ಮಹರ್ಷಿ ಪತಂಜಲಿ ಅವರು ನಮಗೆ ಸುಮಾರು ಕ್ರಿಸ್ತಪೂರ್ವ 200-300 ವರ್ಷಗಳ ಅಂತರದಲ್ಲಿ ಕ್ರಿಸ್ತಪೂರ್ವದಲ್ಲಿ ಇದ್ರು ಅಂತ ಒಂದು ಐತಿಹ್ಯ. ಆದ್ರೆ ಎಷ್ಟು ವರ್ಷಗಳ ಹಿಂದೆ ಇದ್ರವರು ಅಂತನ್ನೋದು ಸ್ಪಷ್ಟವಾಗಿ ಎಲ್ಲೂ ಉಲ್ಲೇಖ ಸಿಗೋದಿಲ್ಲ. ಅದಕ್ಕೂ ಮುಂಚೆ ಹಾಗಾದ್ರೆ ಯೋಗ ಇರಲಿಲ್ವೇ? ಯೋಗ ಇತ್ತು, ಯೋಗ ಬಹಳ ಹಿಂದೆಯೇ ಇತ್ತು. ಅದು ಹಿರಣ್ಯ ಗರ್ಭನಿಂದ ಬಂತು ಯೋಗ ಅಂತ ಹೇಳ್ತಾರೆ. ಹಿರಣ್ಯ ಗರ್ಭ ಅಂತನೋನು ಯೋಗಶಾಸ್ತ್ರವನ್ನು ಬರೆದ ಯಾವಾಗ್ಲೋ ತುಂಬಾ ಪ್ರಾಚೀನ ಕಾಲದಲ್ಲಿ ಅಂತ. ಹಿರಣ್ಯ ಗರ್ಭ ಅಂದ್ರೆ ಯಾರು ಎಲ್ಲೂ ಕೂಡ ಯಾವುದೇ ಒಂದು ದಾಖಲೆ ಕೂಡ ಸಿಗೋದಿಲ್ಲ ಅವನು. ಹಿರಣ್ಯ ಗರ್ಭ ಸಾಮಾನ್ಯವಾಗಿ ಶಾಸ್ತ್ರಕಾರರು ವಿದ್ವಾಂಸರು ನಂಬಿರೋ ಪ್ರಕಾರ ಹಿರಣ್ಯ ಗರ್ಭ ಅಂದ್ರೆ ಸ್ವತಃ ದೇವರೇ, ಅವನೇ ಆದಿ ಯೋಗಿ ಅನ್ನುವಂತ ಒಂದು ಕೇಳಿಕೆ ಇದೆ. ಆದಿಯೋಗಿ ಅಂದ್ರೆ ಪರಬ್ರಹ್ಮನೇ, ಶಿವನು ಅಂತನ್ಬಹುದು, ಹರನು ಅಂತನ್ಬಹುದು, ಹರಿನು ಅಂತನ್ಬಹುದು, ಯಾವ ಸ್ವರೂಪ ಬೇಕಾದರೂ ನಾವು ಉಲ್ಲೇಖಿಸಬಹುದು. ಆದರೆ ಹೆಚ್ಚಾಗಿ ಯೋಗಕ್ಕೆ ಬಳಸುವಂತದ್ದು ಶಿವನ ಪ್ರಕ್ರಿಯೆ. ಹಾಗಾಗಿ ಆದಿಯೋಗಿಯನ್ನು ಶಿವ ಅಂತಲೇ ಕೂಡ ಹೇಳ್ತಾರೆ, ಹಿರಣ್ಯ ಗರ್ಭ ಅಂತ ಕೂಡ ಹೇಳ್ತಾರೆ. ಅವನು ಆ ಶಾಸ್ತ್ರವನ್ನು, ಯೋಗಶಾಸ್ತ್ರವನ್ನು ನಮಗೆ ಈ ಲೋಕಕ್ಕೆ ಪರಿಚಯಿಸಿದ ಮೊದಲು ಅಂತ ಹೇಳ್ತಾರೆ. ಅದರ ನಂತರ ರಾಮಾಯಣ ಕಾಲದಲ್ಲಿ ಯೋಗವನ್ನು ಹೆಚ್ಚಾಗಿ ಸ್ಫುರಿಸಿದ್ದು ಆಂಜನೇಯ. ಆಂಜನೇಯ ಅವತಾರ ನಾವು ರಾಮಾಯಣ ಕಾಲದಲ್ಲಿ ಕಾಣ್ತೇವೆ. ಬಹುಶಃ ರಾಮಾಯಣ ನಡೆಯಕ್ಕಿಂತ ಮುಂಚೆನೆ ಅವನು ಸುಮಾರು ಮೊದಲೇನೆ ಹುಟ್ಟಿದ್ದ ಆಂಜನೇಯ. ಅವನು ಹುಟ್ಟುವಾಗಲೇ ಅವನು ಸಾಕಷ್ಟು ಈ ಅತೀಂದ್ರಿಯ ಶಕ್ತಿಗಳನ್ನು ಪಡ್ಕೊಂಡಿದ್ದ. ಹಾಗಾಗಿ ಹುಟ್ಟಿದ ತಕ್ಷಣನೇ ಹಣ್ಣು ಅಂತ ಆಕಾಶಕ್ಕೆ ನೆಗೆದಾದ್ರೆ ನಮ್ಗೆ ಗೊತ್ತಿದೆ, ಸೂರ್ಯನನ್ನು ಹಣ್ಣು ಅಂತ ತಿಳ್ಕೊಂಡು ಆಕಾಶಕ್ಕೆ ನೆಗೆದ. ಅಲ್ಲಿಂದ ವೇದಗಳನ್ನು, ಸೂರ್ಯನಿಂದ ವೇದಗಳನ್ನು ಕಳೆದುಕೊಂಡ ಅಂತಲ್ಲ, ಸೂರ್ಯ ಆಂಜನೇಯನಿ ಗುರು. ಆಂಜನೇಯ ಆಮೇಲೆ ಯೋಗವನ್ನು ಸತತವಾಗಿ ಅಭ್ಯಾಸವನ್ನು ಮಾಡ್ತಿದ್ದ, ಬೇರೆಯವರಿಗೂ ಕೂಡ ಪರಿಚಯಿಸಿದ್ದ. ಆ ರೀತಿ ಯೋಗ ಮುಂದೆ ಬಂತು. ಅದ ನಂತರದಲ್ಲಿ ಪ್ರಸಕ್ತ ನಾವು ನೋಡುತ್ತಿರುವಂತಹ ಯೋಗ ಶಾಸ್ತ್ರ ಏನಿದೆ, ಇದು ಅಷ್ಟಾಂಗ ಯೋಗ, ಪಾತಂಜಲ ಯೋಗ ಸೂತ್ರ ಅಂತ ಕರೆಸಿಕೊಂಡಿದೆ. ಇದರೊಳಗೆ 8 ಬೇರೆ ಬೇರೆ ವಿಭಾಗಗಳನ್ನು ಹೇಳಿದ. ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಕಾರಣ, ಧ್ಯಾನ, ಸಮಾಧಿ ಅಂತ ಈ 8 ಪ್ರಕ್ರಿಯೆಗಳು. ಅದಕ್ಕೆ ಕೆಲವೊಂದು ಅವರ ಸೂತ್ರಗಳು ಅಂತ ಕರಿತೀವಿ ನಾವು. ಪಾತಂಜಲ ಯೋಗಶಾಸ್ತ್ರದಲ್ಲಿ 195 ಸೂತ್ರ. ಸೂತ್ರ ಅಂತಂದ್ರೆ ಏನಂತಂದ್ರೆ ಅದು ನುಡಿಗಟ್ಟಿನ ತರ ರೂಪದಲ್ಲಿ ಇರುತ್ತೆ. ಅದಕ್ಕೆ ವಿಸ್ತೃತವಾದ ವ್ಯಾಖ್ಯಾನಗಳನ್ನು ಮಾಡಬಹುದು, ವ್ಯಾಖ್ಯೆಗಳನ್ನು ಕೊಡಬಹುದು, ಭಾಷೆಗಳನ್ನು ಬರೀಬಹುದು. ಟೀಕೆ ಭಾಷೆ ಅಂತ ಕರೀತಾರೆ ಸಂಸ್ಕೃತದಲ್ಲಿ, ಅಂದ್ರೆ ಅರ್ಥ ವಿವರಣೆಯನ್ನು ಕೊಟ್ಟುಕೊಂಡು ಹೋಗಬಹುದು. ನುಡಿಗಟ್ಟು ಅಂದ್ರೆ ಹಾಗಿರುತ್ತೆ ಕನ್ನಡದಲ್ಲೂ ಕೂಡ. ಆ ರೀತಿಯಲ್ಲಿ ಸಂಸ್ಕೃತದಲ್ಲಿ ಅವರು ನುಡಿಗಟ್ಟನ್ನು ಬರೆದಿದ್ದಾರೆ. ಅದರೊಳಗೆ 4 ವಿಭಾಗಗಳನ್ನು ಮಾಡ್ತಾರೆ. ಮೊದಲನೇ 51 ಸೂತ್ರಗಳನ್ನ ಸಮಾಧಿಪಾದ ಅಂತ ಮಾಡಿದ್ದಾರೆ. ಎರಡನೆಯ 55 ಸೂತ್ರಗಳನ್ನ ಸಾಧನ ಪಾದ ಅಂತ ಮಾಡಿದ್ದಾರೆ. ಮೂರನೇ 55 ಸೂತ್ರಗಳನ್ನ ವಿಭೂತಿ ಪಾದ ಅಂತ ಮಾಡಿದ್ದಾರೆ. ನಾಲ್ಕನೇ 34 ಸೂತ್ರಗಳನ್ನ ಕೈವಲ್ಯ ಪಾದ ಅಂತ ಮಾಡಿದ್ದಾರೆ. ಹೀಗೆ 4 ವಿಭಾಗಗಳನ್ನ ಪಾತಂಜಲಿ ಯೋಗಶಾಸ್ತ್ರದಲ್ಲಿ ನೋಡಬಹುದು. ಅದಕ್ಕೆ ಕೆಲವೊಂದು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಮಹರ್ಷಿ ಪತಂಜಲಿ ಹೇಳ್ತಾರೆ. ಹಾಗಾದ್ರೆ ಈಗ ಯೋಗ ಅನ್ನೋದು ಒಂದು ದರ್ಶನ. ದರ್ಶನ ಶಾಸ್ತ್ರಗಳು 6 ಮುಖ್ಯವಾಗಿ. ಅದರೊಳಗೆ ದರ್ಶನ ಅಂತಂದ್ರೆ ಏನು? ಒಬ್ಬ ಮಹರ್ಷಿ ತನ್ನ ಧ್ಯಾನಸ್ಥ ಸ್ಥಿತಿಯಲ್ಲಿ ಅವನಿಗೆ ಅರಿವಿಲ್ಲದಂತೆ ಕಂಡುಕೊಂಡಂತಹ ಒಂದು ಶಾಸ್ತ್ರ, ಅದಕ್ಕೆ ನಾವು ದರ್ಶನ ಅಂತ ಕರಿತೇವೆ. ಹಾಗಾದ್ರೆ ದರ್ಶನ ಅಂತ ಕಂಡುಕೊಂಡಿದ್ದು, ಆವಿರ್ಭವಿಸಿದ್ದು ಮನಸ್ಸಿನಲ್ಲಿ ಆ ಟೈಮ್, ಆ ವೇಳೆಯಲ್ಲಿ ತಂತಾನೆ ಸ್ಫುರಿಸಿದ್ದು, ಮನಸ್ಸಿಗೆ ಬಂದು ಕುತ್ಕೊಂಡು ಮುಟ್ಟಿದ್ದು, ಆ ತರದಕ್ಕೆ ದರ್ಶನ ಅಂತ ನಾವು ಕರಿತೇವೆ. ಅಂತ ಒಂದು ದರ್ಶನ ಯೋಗ ದರ್ಶನ. ಈ ಯೋಗ ದರ್ಶನ ಬರೆದ ಮೇಲೆ ಆ ಯೋಗ ದರ್ಶನ ವಿಸ್ತಾರವಾಗಿ ಹಬ್ಬಿತು ಆ ಕಾಲದಲ್ಲಿ. ನಂತರದ ಕಾಲದಲ್ಲಿ ಬೇರೆ ಬೇರೆ ಪರಕೀಯರ ಆಳ್ವಿಕೆಗಳೆಲ್ಲ ನಮ್ಮ ಭಾರತಕ್ಕೆ ಬಂದಿರೋದ್ರಿಂದ ಅದು ಮಧ್ಯದಲ್ಲಿ ಪ್ರಾಬಲ್ಯ ಕ್ಷೀಣಿಸಿದ್ರು ಕೂಡ ಅದು ಅಸ್ತಿತ್ವದಲ್ಲಿ ಇತ್ತು. ಅದು
ಬಹಳ ಜನ ಅದನ್ನ ಬಳಸ್ತಾ ಇದ್ರು. ತಂತ್ರರು ಸತತವಾಗಿ ಅದನ್ನ ಬಳಕೆಯನ್ನು ಯಾವಾಗಲೂ ಇಟ್ಟಿದ್ದ. ಯಾವ ಯೋಗಿಯನ್ನು ತಗೊಂಡ್ರು ಕೂಡ ಯೋಗವನ್ನು ಮಾಡದೆ ಹೋದಂತ ಯೋಗಿ ಇಲ್ಲವೇ ಇಲ್ಲ. ಹಾಗಾಗಿ ಯೋಗ ಅಂತ ಹೇಳಿದ್ದಕ್ಕೆ ಸನ್ಯಾಸಿ ಬ್ರಹ್ಮಚರ್ಯಕ್ಕೆ ಸನ್ಯಾಸಿ ಜೀವನಕ್ಕೆ ಯೋಗದ ಅಳವಡಿಕೆ ಇದ್ದೇ ಇದೆ. ಯೋಗಾಭ್ಯಾಸ ಬೆಳಿಗ್ಗೆ ಅದು ಸಾಮಾನ್ಯವಾಗಿ ಮುಂಜಾವಿನಲ್ಲಿ ಮಾಡೇ ಮಾಡ್ತಾರೆ. ಇದಕ್ಕೆ ಹೀಗೆ ಅಂತ ಕೆಲವು ನಿಯಮಗಳನ್ನು ಹಾಕಿದ್ದಾರೆ. ಮೊದಲನೆಯದು ಕ್ಷಿಪ್ತ. ಕ್ಷಿಪ್ತ ಅಂತಂದ್ರೆ ಚುರುಕು, ಜಾಗೃತ, ಅದೇ ಚುರುಕು. ಹೀಗೆ ಓಡಾಟ ಈ ತರದೆಲ್ಲ ಮಾಡ್ತಾ ಯೋಗ ಮಾಡೋದಕ್ಕಾಗೋದಿಲ್ಲ. ಚುರುಕಾಗಿದ್ದಾಗ ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾಗ ಯೋಗವನ್ನು ಮಾಡೋದಕ್ಕಾಗೋದಿಲ್ಲ ಅಂತ. ಎರಡನೇದು ಮೂಢ. ಮೂಢ ಅಂತಂದ್ರೆ ನಿರಾಸಕ್ತ ಅಂತ, ಆಸಕ್ತಿ ಇಲ್ಲದಿರಬೇಕು. ಆಸಕ್ತನಲ್ಲ, ಆಸಕ್ತನಲ್ಲದ ಮನಸ್ಸಿಂದ ಒಟ್ಟಾರೆ ಮಾಡ್ಬೇಕಲ್ಲ, ಹೇಗೋ ಮಾಡ್ಬೇಕು, ಯೋಗ ಮಾಡ್ಬೇಕು ಮಾಡ್ಬೇಕು, ಆ ತರದಲ್ಲಿ ಯೋಗ ಬರೋದಿಲ್ಲ, ಯೋಗ ಮಾಡೋದಕ್ಕಾಗೋದಿಲ್ಲ. ಮೂರನೇದು ವಿಕ್ಷಿಪ್ತ. ವಿಕ್ಷಿಪ್ತ ಅಂತಂದ್ರೆ ಚಂಚಲ, ಚಂಚಲವಾಗಿರ್ಬೇಕು, ಚದುರಿ ಹೋಗಬೇಕು, ಮನಸ್ಸಿನಲ್ಲಿ ನೂರಿಂಟು ಏನೋ ವಿಷಯಗಳನ್ನು ತುಂಬಿಕೊಂಡು ಮನಸ್ಸು ಚಂಚಲವಾಗಿರುತ್ತೆ. ಅಂತ ಸಮಯದಲ್ಲಿ ಯೋಗವನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾಲ್ಕನೇದು ಏಕಾಗ್ರ. ಏಕಾಗ್ರ ಸ್ಥಿತಿ ಆಗ್ಬೋದು, ಏಕಾಗ್ರತೆ ಬಂದಿರ್ತಿದ್ದಾಗ ಆ ಮನಸ್ಥಿತಿ ಮನಸ್ಸು ಶಾಂತವಾಗಿರ್ತದೆ, ಆ ಮನಸ್ಥಿತಿ ಮಾಡಬಹುದು. ಇನ್ನು ಐದನೇದು ನಿರುದ್ಧ. ನಿರುದ್ಧ ಅಂತಂದ್ರೆ ನಿರ್ಲಿಪ್ತ ಸ್ಥಿತಿ, ಹೊರಗಡೆಯ ಪ್ರಪಂಚದ ಪರಿವೇಯ ಇಲ್ಲದಂತಹ ಧ್ಯಾನಸ್ಥ ಸ್ಥಿತಿ. ಅಂತ ಸ್ಥಿತಿ ನಿಜವಾಗಿಯೂ ಯೋಗಕ್ಕೆ ಹೇಳಿ ಮಾಡಿಸಿದಂತಹ ಸ್ಥಿತಿ. ಆ ಸ್ಥಿತಿಯನ್ನು ತಲುಪಿಕೊಂಡ್ರೆ ಯೋಗ ತಕ್ಷಣಕ್ಕೆ ಸಿದ್ಧಿಸಿಬಿಡ್ತದೆ. ಹಾಗೆ ತಕ್ಷಣಕ್ಕೆ ಸಿದ್ಧಿಸಿಬಿಡ್ತದೆ ಅಂತಂದ್ರೆ ಬಹಳ ದೀರ್ಘಕಾಲದ ಪರಿಶ್ರಮಕ್ಕೆ ಬೇಕಾಗೋದಿಲ್ಲ. ಕೆಲವೊಂದು ದಿವಸಗಳ ತರಬೇತಿಯಿಂದ ಯೋಗವನ್ನು ಬೇಗ 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 ಕಲಿತಾ ಹೋಗಬಹುದು. ಅದರ ನಂತರ ಯೋಗಕ್ಕೆ ಯಾವೆಲ್ಲ ಪ್ರತಿರೋಧಗಳು ಬರ್ತವೆ ಅಂತ ಮುಂದಿನ ಹಂತದಲ್ಲಿ ನಾವು ನೋಡೋಣ. ಯೋಗಕ್ಕೆ ಕೆಲವು ಪ್ರತಿರೋಧಗಳು ಇರ್ತವೆ. ಆ ಪ್ರತಿರೋಧಗಳನ್ನು ಮೊದಲೇ ದಮನ ಮಾಡಿಕೊಂಡು ಅದನ್ನು ನಿಗ್ರಹಿಸಿಕೊಂಡು ನಾವು ಯೋಗವನ್ನು ಶುರು ಮಾಡಬೇಕು. ಯೋಗವನ್ನ ತಕ್ಷಣ ಹೇಗೋ ಹೇಗೋ ಹಾಗೆ ಹೋಗಿ ಮಾಡಿಕೊಳ್ಳೋಕ್ಕಾಗೋದಿಲ್ಲ. ಕೆಲವೊಂದು ಅದಕ್ಕೆ ಅಧಿನಿಯಮಗಳನ್ನು ಅವರು ಪ್ರತಿಜ್ಞೆ ಹಾಕಿದ್ದಾರೆ. ಅವರು ಅಧಿನಿಯಮಗಳನ್ನು ನಾವು ಪಾಲನೆ ಮಾಡಿಕೊಂಡು ಅನುಸರಿಸಿಕೊಂಡು ಹೋದ್ರೆ ನಾವು ಯೋಗದಲ್ಲಿ ಯಶಸ್ಸನ್ನು ಕಾಣಬಹುದು. ಅದಿಲ್ಲ ಅಂತಂದ್ರೆ ನಮ್ಮ ಯೋಗ ಅಂತ ಅನ್ನೋದು ಬರೇ ವ್ಯಾಯಾಮ ಆಗ್ಬಿಡ್ತದೆ ಅಷ್ಟೇ ಬಿಟ್ರೆ ಅದು ನಿಜವಾದ ಯೋಗ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ನಿಜವಾಗಿಯೂ ಅದು ಯೋಗ ಆಗಬೇಕು, ಅದರಿಂದ ನಮಗೆ ಪ್ರತಿಫಲ ಸಿಗಬೇಕು, ಯೋಗದ ಸಂಪೂರ್ಣ ಫಲ ನಮಗೆ ಸಿಗಬೇಕು ಅಂತಂದ್ರೆ ನಾವು ಪತಂಜಲಿ ಹೇಳಿದ ಆ ಸ್ವರೂಪದಲ್ಲಿಯೇ ಅದನ್ನು ಅನುಭವಿಸಿಕೊಂಡು ಹೋಗಬೇಕು, ಅನುಸರಿಸಿಕೊಂಡು ಹೋಗಬೇಕು, ಆ ಪ್ರತಿಫಲವನ್ನು ನಾವು ಪಡೆಯಬಹುದು. ಧನ್ಯವಾದಗಳು. ನಮಸ್ಕಾರ.